ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ ನನ್ನ ಯಾವ ವಿಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ ಮತ್ತು ಇವತ್ತು ಮಾರ್ಚ್ ಏತ್ ಅಲ್ವಾ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೊ ನನ್ನ ಚಾನೆಲ್ ಯಾರೆಲ್ಲ ವುಮೆನ್ಸ್ ನೋಡ್ತಾ ಇದ್ರು ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ನಾವೇ ಸ್ಟ್ರಾಂಗ್ ಅಲ್ವಾ ಸೊ ಸ್ಟ್ರಾಂಗ್ ಸ್ಟ್ರಾಂಗೆಸ್ಟ್ ಎಲ್ಲ ನಾವೇ ಸೊ ಹಿಂಗೆ ಸ್ಟ್ರಾಂಗಾಗೆ ಮುಂದೆ ಹೋಗ್ತಾ ಇರೋಣ ಅಂತ ಹೇಳ್ತೀನಿ ಹಾಗೆ ನಾನು ಇವತ್ತು ಸ್ಪೆಷಲ್ ಆಗಿ ನಾನು ಹೌಸ್ ವೈಫ್ಗಳಿಗೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಸುಮಾರಷ್ಟು ಜನ ಸುಮಾರಷ್ಟು ಜನ ಮನೆಗಳಲ್ಲಿ ಹೌಸ್ ವೈಫ್ಗಳಿಗೆ ರೆಕಗ್ನೈಸೇ ಮಾಡಲ್ಲ ಈಸಿಲಿ ಹೇಳ್ಬಿಡ್ತಾರೆ ಅವಳೇನೂ ವರ್ಕ್ ಮಾಡಲ್ಲ ಮನೆಯಲ್ಲೇ ಇರ್ತಾಳೆ ಆರಾಮಾಗಿರ್ತಾಳೆ ಅಂತ ಸೊ ಆ ಸೆಂಟೆನ್ಸ್ ನನಗೆ ತುಂಬಾ ಸಿಲ್ಲಿ ಅನ್ಸುತ್ತೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೆ ಅವರು ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸ್ತಾರೆ ನೆಲ ಒರೆಸ್ತಾರೆ ಪಾತ್ರೆ ತೊಳಿತಾರೆ ಬಟ್ಟೆ ಹೋಗ್ತಾರೆ ಆಬ್ವಿಯಸ್ಲಿ ಅದು ಒಂದು ಜವಾಬ್ದಾರಿ ಇವಾಗ ನೀವು ಎಲ್ಲರೂ ಆಚೆ ಕೆಲ್ಸಕ್ಕೆ ಹೋದಾಗ ಅದನ್ನು ಕೂಡ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅದು ಕೂಡ ಜವಾಬ್ದಾರಿನೇ ಅಲ್ವಾ ಸೊ ಇದು ಕೂಡ ಜವಾಬ್ದಾರಿನೇ ಬಟ್ಟೆ ಒಗಿತಾರೆ ಅದನ್ನ ಬಟ್ಟೆ ಒಗೆದು ಒಣಗಿಸಿ ಮರ್ಚಿ ನಿಮ್ ನಿಮ್ ಕಬೋರ್ಡಲ್ಲಿ ಇಡ್ತಾರೆ ಆ ವಾರಕ್ಕೆ ಇಷ್ಟು ಆಗಷ್ಟು ದುಡ್ಡನ್ನ ಮೇಂಟೈನ್ ಮಾಡಬೇಕು ಇಷ್ಟಿಷ್ಟು ಇಷ್ಟಿಷ್ಟೇ ಮೇಂಟೈನ್ ಮಾಡಬೇಕು ಅಂತ ಎಷ್ಟೆಲ್ಲ ಜವಾಬ್ದಾರಿನ ಅವರು ಮೇಂಟೈನ್ ಮಾಡ್ತಾ ಇರ್ತಾರಲ್ವಾ ಸೊ ನಾನು ಅವರಿಗೆಲ್ಲ ಸ್ಪೆಷಲ್ ಆಗಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮನೆಗಳಲ್ಲೂ ಹೌಸ್ ವೈಫ್ ಇರ್ತಾರಲ್ವಾ ಅವರಿಗೂ ಕೂಡ ಅವ್ರು ಮಾಡೋಂತ ಚಿಕ್ಕ ಪುಟ್ಟ ಕೆಲಸಗಳನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಅವರಿಗೂ ಕೂಡ ಒಂದು ಒಳ್ಳೆ ಮಾತಾಡಿ ಅವರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಕೆಲವೊಬ್ರು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಬ್ರು ಈ ತರ ಮನೆಯಲ್ಲೇ ಇದ್ದು ಮನೆ ಜವಾಬ್ದಾರಿನ ತಗೊಂಡಿರ್ತಾರೆ ಅಲ್ವಾ ಯಾವತ್ತೂ ಯಾವತ್ತು ಕಂಪೇರ್ ಮಾಡ್ಬೇಡಿ ಅವ್ರ ಯಾರೋ ಕೆಲ್ಸಕ್ಕೆ ಹೋಗಿ ವರ್ಕ್ ಮಾಡ್ಕೊಂಡ್ ಬರ್ತಾರೆ ನೀನ್ ಆರಾಮಾಗಿ ಮನೇಲಿ ಇರ್ತೀಯ ಅಂತ ಯಾವತ್ತು ಯಾರಿಗೂ ಕಂಪೇರ್ ಮಾಡಿ ಹೇಳ್ಬಿಡಿ ಅವರಿಗೂ ಅನಿಸ್ತಾ ಇರುತ್ತೆ ಅಲ್ವಾ ನಾನು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಮನೇನ ಮೈಂಟೈನ್ ಮಾಡ್ತಾ ಇರ್ತೀನಿ ಯಾರು ನನ್ನನ್ನು ರೆಕಗ್ನೈಸ್ ಮಾಡಲ್ಲ ಅಂತ ಅವರಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಸೊ ನಾನು ಅವರಿಗೆಲ್ಲ ಸ್ಪೆಷಲಿ ವಿಶಸ್ ಮಾಡಕ್ಕೆ ಇಷ್ಟಪಡ್ತೀನಿ ನಿಮ್ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಸೊ ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಅಜ್ಜಿ ಮನೆಗೆ ಹೋಗಿದ್ದೆ ಅಲ್ಲಿ ತೇರ್ ಹಬ್ಬ ಇತ್ತು ಅಲ್ಲಿಂದ ಕೂಡ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಪಿಂಗ್ ನ ತಗೊಂಡ್ ಬಂದಿದ್ದೀನಿ ಮತ್ತೆ ನಾನು ಡಿಸೈನರ್ ಸ್ಯಾರಿ ಹೊಲ್ಸ್ಕೊಂಡಿದ್ನಲ್ಲ ಬ್ಲೌಸ್ ಎಲ್ಲ ತೋರಿಸಿದ್ನಲ್ಲ ಅದು ನಾವು ವೇರ್ ಮಾಡಿದ್ದೆ ಹೇಗೆಲ್ಲ ಕಾಣಿಸ್ತಾ ಇತ್ತು ಅಂತ ನಿಮ್ಗೆ ನಾನು ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ನಾನು ಲಾಸ್ಟ್ ಅಲ್ಲಿ ಸಿಗ್ತೀನಿ ನಿಮ್ಗೆ ಇದು ತುಂಗಾ ಎರಡು ನೀರು ಕೂಡುತ್ತೆ ಅಲ್ವಾ ಕೂಡಲಿ ಅಂತ ಒಂದು ಪ್ಲೇಸಲ್ಲಿ ನಮ್ಮ ಶಿವಮೊಗ್ಗದ ಹತ್ರನೇ ಇದೆ ಅದು ಅಲ್ಲಿಂದು ಹೋಗ್ತಾ ದಾರಿಯಲ್ಲಿ ನಾನು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೆ ಸೊ ಅಲ್ಲಿಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ಲಿ ಪ್ಲೇಸಿಗೆ ನಾನು ಹೋದಾಗ ಪರ್ಟಿಕ್ಯುಲರ್ ಆ ಪ್ಲೇಸಿಗೆ ಹೋದಾಗ ಖಂಡಿತವಾಗ್ಲೂ ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಬರ್ತೀನಿ ಈಗ ನಾನು ಹೊಳೆವನೂರಿಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಒಬ್ಬಳೆ ಅಲ್ಲಿಂದ ನಮ್ಮ ಅಮ್ಮನ ತಮ್ಮ ಬರ್ತಾರೆ ನನ್ನ ಮಾಮ ಬರ್ತಾರೆ ಊರಿಗೆ ಕರ್ಕೊಂಡು ಹೋಗಕ್ಕೆ ನಮ್ಮೂರು ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಒಳಗಿದೆ ಸೊ ಅವ್ರು ಬಂದು ನನಗೆ ಪಿಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಹೋಳಿ ಹಬ್ಬ ಅಲ್ವಾ ಸೊ ಎಲ್ಲರ ಮನೆ ಮುಂದೆ ಕಲರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕಿ ಜೊತೆಗೆ ಮನೆ ತುಂಬಾ ಬಾಳೆ ಕಂದು ಮತ್ತೆ ಮಾವಿನ ಸೊಪ್ನ ಕಟ್ಟಿರ್ತಾರೆ ಈ ಹಬ್ಬಕ್ಕೆ ಯಾಕೆಂದ್ರೆ ಅವರ ತೋಟದಲ್ಲೇ ಎಲ್ಲರೂ ಬೆಳೆದಿರ್ತಾರೆ ಅಲ್ವಾ ಸೊ ತುಂಬ ಮನೆಗೆ ಹತ್ತು ಇಪ್ಪತ್ತು ಆ ಥರ ಬಾಳೆಕನ್ನು ಕಟ್ಬಿಟ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಊರಲ್ಲಿ ಯಾಕೆಂದ್ರೆ ಇದು ವರ್ಷಕ್ಕೊಂದ್ಸಲಿ ತೇರಬ್ಬಾ ಅಂತ ಮಾಡ್ತಾರಲ್ವಾ ಸೊ ಸೊ ಎಲ್ಲರೂ ಬಂದಿರ್ತಾರೆ ಲೈಕ್ ಅವರು ಹೆಣ್ಮಕ್ಳಿಗೆಲ್ಲ ಇನ್ವೈಟ್ ಮಾಡಿರ್ತಾರೆ ಬೇರೆ ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರಲ್ಲ ಈ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ಎಲ್ಲರೂ ಸೇರಿಕೊಂಡು ಈ ಹಬ್ಬನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ ಈ ಹಬ್ಬಕ್ಕೆ ಹೋದರೆ ಆಲ್ಮೋಸ್ಟ್ ತುಂಬ ವರ್ಷದಿಂದ ಸಿಗದೆ ಇರೋರೆಲ್ಲ ಸಿಗ್ತಾರೆ ನೆಂಟರೆಲ್ಲ ಸಿಗ್ತಾರೆ ಸೊ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ನಾನು ಹೇಗೆ ಇಲ್ಲಿ ತೇರು ಹಬ್ಬನ ಮಾಡ್ತಾರೆ ಅಂತ ಈಗ ದೇವ್ರನ್ನ ಹೊತ್ಕೊಂಡು ತೊಗೊಂಡು ಬರ್ತಾ ಇದ್ದಾರೆ ನೋಡಿ ಇದು ಹೋಗ್ಬಿಟ್ಟು ಅಲ್ಲಿ ನಮ್ಮ ಊರಲ್ಲಿ ಬನ್ನಿ ಮರ ಇದೆ ಅಲ್ಲಿ ಹೋಗಿ ಒಂದ್ಸಲಿ ಪೂಜೆನ ಮಾಡಿಕೊಂಡು ಆಮೇಲೆ ಮತ್ತೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ತೇರೊಳಗೆ ದೇವ್ರನ್ನ ಕೂರಿಸ್ತಾರೆ ದೇವ್ರನ್ನ ಕೂರಿಸ್ಬಿಟ್ಟು ತೇರನ್ನ ಎಳಿತಾರೆ ಎಳೆದ್ಬಿಟ್ಟು ಅಲ್ಲೇ ಒಂದು ಮೂರು ಸತಿ ಒಂದು ಇದು ಮಾಡ್ತಾರೆ ಅಷ್ಟೇ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾರೆ ತುಂಬ ದೂರ ಏನು ಜಾಸ್ತಿ ಹೇಳ್ಕೊಂಡು ಹೋಗಲ್ಲ ತುಂಬ ಜನ ಮಕ್ಕಳಿರ್ತಾರೆ ತುಂಬ ಜನ ಸೇರಿರ್ತಾರೆ ಅಲ್ವಾ ಅದಕ್ಕೆ ತುಂಬ ದೂರ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ದೇವಸ್ಥಾನದ ಹತ್ರನೇ ಸ್ವಲ್ಪ ಹಿಂದೆ ಮುಂದೆ ತೇರನ್ನ ಎಳಿತಾರೆ ಮತ್ತು ಅಲ್ಲಿ ನನಗೆ ಸುಮಾರಷ್ಟು ಜನ ಬಂದು ಇದ್ರು ನಿನ್ನ ಯೂಟ್ಯೂಬ್ ವೀಡಿಯೋಸ್ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ನನ್ನ ಮಗಳ ಹತ್ರ ಹಾಕಿಸ್ಕೊಂಡು ನಿನ್ನ ವೀಡಿಯೋಸ್ನ ನೋಡ್ತಾ ಇರ್ತೀನಿ ಅಂತೆಲ್ಲ ಹೇಳಿದ್ರು ತುಂಬ ಖುಷಿ ಆಗುತ್ತೆ ಸುಮಾರಷ್ಟು ಜನ ಗೊತ್ತೇ ಇರಲಿಲ್ಲ ನನಗೆ ಅವರೆಲ್ಲ ಬಂದ್ಬಿಟ್ಟು ಮಕ್ಕಳೆಲ್ಲ ಬಂದ್ಬಿಟ್ಟು ಅಕ್ಕ ನೀವು ಟಿ ವಿಯಲ್ಲಿ ಬರ್ತೀರಲ್ಲ ನೀವೇ ಅಲ್ವಾ ಅಂತೆಲ್ಲ ಕೇಳ್ತಾಯಿದ್ರು ಸೊ ಅವರಿಗೆ ಗೊತ್ತಾಗಲ್ಲ ಅಲ್ವಾ ಮಕ್ಕಳಿಗೆ ಯೂಟ್ಯೂಬ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತೆಲ್ಲ ಏನೂ ಗೊತ್ತಾಗಲ್ಲ ಅಲ್ವಾ ಪೇರೆಂಟ್ಸ್ ನೋಡ್ತಾ ಇರ್ತಾರೆ ಅವ್ರ ಜೊತೆಗೆ ಅವರು ಕೂಡ ನೋಡ್ತಾ ಇರ್ತಾರೆ ಆ ಥರ ನೋಡಿದಾಗ ತುಂಬಾ ಖುಷಿಯಾಯಿತು ನಾನು ಅವ್ರದ್ದೆಲ್ಲ ಅವ್ರ ಹತ್ರ ಒಂಚೂರು ಮಾತಾಡೋಣ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದರೆ ಅಲ್ಲಿ ತುಂಬಾ ಸೌಂಡ್ ಇತ್ತು ಯಾಕೆ ಅಂದರೆ ತೇರಿಳಿಬೇಕಾದ್ರೆ ಅಲ್ಲಿ ನಮ್ಮೂರಲ್ಲಿ ತುಂಬ ಡೊಲ್ ಹೊಡಿತಾ ಇರ್ತಾರೆ ಕಿರಿಚ್ಕೋತಾ ಇರ್ತಾರೆ ಮತ್ತು ಭಜನೆ ಹಾಕಿರ್ತಾರೆ ಈ ಥರ ಇರುತ್ತೆ ಅಲ್ವಾ ಸೊ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳೋಕೆ ಆಗಲಿಲ್ಲ ಅಲ್ಲಿ ಕೆಲವೊಂದು ಸಾಂಗ್ಸ್ಗಳು ಅದೆಲ್ಲ ಇರುತ್ತೆ ಅಲ್ವಾ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ರೆಕಾರ್ಡ್ ಆಗಿ ಬಂದರೆ ವೀಡಿಯೋ ಕಾಪಿರೈಟ್ ಇಶ್ಯೂ ಅಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ ಜೊತೆಗೆ ನಾವು ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಹೋಮ ಮಾಡಿರ್ತಾರೆ ಇವತ್ತು ಹುಣ್ಣಿಮೆ ಅಲ್ವಾ ಅದಕ್ಕೆ ಅಲ್ಲೂ ದರ್ಶನ ಮಾಡಿಕೊಂಡು ಊಟಕ್ಕೆ ಬಂದ್ವಿ ಇಲ್ಲಿ ದೇವಸ್ಥಾನದವರೇ ಎಲ್ಲರಿಗೂ ಊಟನ ಅರೇಂಜ್ ಮಾಡಿರ್ತಾರೆ ಪ್ರಸಾದ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ತುಂಬಾ ಟೇಸ್ಟಿಯಾಗಿ ಮಾಡಿರ್ತಾರೆ ನಾನಂತೂ ಯಾಕೆ ಸುಳ್ಳು ಪ್ರತಿ ವರ್ಷ ದೇವಸ್ಥಾನದ ಊಟ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಹೊಟ್ಟೆ ತುಂಬ ತಿಂತೀನಿ ಅಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಪಾಯಸ ಇಷ್ಟೇ ಕೊಟ್ಟರು ಅಷ್ಟೇ ಟೇಸ್ಟಿಯಾಗೇ ಕೊಡ್ತಾರೆ ಸೊ ಇದೇ ನಮ್ಮ ಅಜ್ಜಿ ಮನೆ ತುಂಬ ಹಳೆಯ ಮನೆ ನಮ್ಮಮ್ಮ ನಮ್ಮ ಮಾಮಂದರು ಎಲ್ಲರೂ ಬೆಳೆದಿದ್ದು ಇದೇ ಮನೆಯಲ್ಲೇ ಸೊ ಇದು ಒಂಥರ ನಮ್ಮ ಫ್ಯಾಮಿಲಿಯವರು ಒಂದೇ ಲೈನಲ್ಲಿದ್ದಾರೆ ಎಲ್ಲ ನಮ್ಮ ದೊಡ್ಡಪ್ಪ ನಮ್ಮಮ್ಮನ ಕಝಿನ್ಸು ಮತ್ತು ಈ ಥರ ಅಜ್ಜಿ ಅಜ್ಜ ಎಲ್ಲರೂ ಇಲ್ಲೇ ಒಂದೇ ಲೈನಲ್ಲಿದ್ದಾರೆ ಸೊ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಲ್ಲೂ ಕೂಡ ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾರೆ ಅಲ್ವಾ ಸೊ ಎಲ್ಲದರದ್ದು ಒಂದೊಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಇನ್ನೊಂದು ಸಲ ನಾನು ದೇವ್ರಿಗೆ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಹೊರಟೆ ನಾನು ಸೊ ನನಗೂ ಹುಷಾರಿರಲಿಲ್ಲ ಅಲ್ವಾ ಒನ್ ಡೇ ಬ್ಯಾಕ್ ಅಷ್ಟೇ ತುಂಬ ಹುಷಾರು ತಪ್ಪಿದ್ದೆ ಆಮೇಲೆ ಹೇಳಿದ್ನಲ್ಲ ಆಗಲೇ ಎಲ್ಲರೂ ಸಿಗ್ತಾರೆ ಕಝಿನ್ಸು ಮತ್ತು ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಯಾರೂ ಕೂಡ ಈ ಹಬ್ಬನ ಮಿಸ್ ಮಾಡಲ್ಲ ಅಲ್ಲಿ ಸೊ ಎಲ್ಲರೂ ಸಿಕ್ಕಿರ್ತಾರೆ ನಾನು ಯಾಕೆ ಮಿಸ್ ಮಾಡಿಕೊಳ್ಳಿ ಅಂತ ನಾನು ಕೂಡ ಸ್ವಲ್ಪ ಹುಷಾರಾಗಿದ್ದೆ ಅಲ್ವಾ ಅದಕ್ಕೆ ನಾನು ಕೂಡ ಹೋಗಿ ಜಾಯಿನ್ ಆಗಿದ್ದೆ ಇಲ್ಲಿ ನಾನು ಇವಾಗ ನಮ್ಮ ಅಮ್ಮನ ತಮ್ಮನ ಮನೆಗೆ ಬಂದೆ ಸೊ ಇದು ನಮ್ಮ ಮಾಮನ ಮನೆ ಮತ್ತು ನಾನು ಮೊನ್ನೆ ಡಿಸೈನ ಸ್ಯಾರಿ ತೊಗೊಂಡಿದ್ನಲ್ಲ ಅದೇ ಸ್ಯಾರಿನ ನಾನು ವೇರ್ ಮಾಡಿದ್ದೆ ಸೊ ಇವಾಗ ನೋಡಿ ನನ್ನ ಕಂಪ್ಲೀಟ್ ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ ನಾನೇ ಸ್ಯಾರಿನ ರೇಪ್ ಮಾಡ್ಕೊಂಡು ಹೋಗಿದ್ದೆ ನನಗೆ ಅಷ್ಟು ಕ್ಲೀನಾಗೆ ಸ್ಯಾರಿ ರೇಪ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಸೊ ನಾನೇ ಹೆಂಗೆ ಬರುತ್ತೋ ಹಂಗೆ ಉಟ್ಕೊಂಡು ಹೋಗಿದ್ದೆ ಸೊ ಹೋಪ್ಫುಲಿ ಚೆನ್ನಾಗಿ ಬಂದಿತ್ತು ಅವತ್ತು ಜೊತೆಗೆ ಮನೆಗೆ ಬಂದ ಮೇಲೆ ಮಕ್ಕಳು ಅಲ್ವಾ ಜಾತ್ರೆಯಲ್ಲಿ ಈ ಆಟ ಸಾಮಾನೆಲ್ಲ ನೋಡಿಲ್ಲ ಅಂದರೆ ಜಾತ್ರೆ ಇನ್ಕಂಪ್ಲೀಟ್ ಅಲ್ವಾ ಸೊ ಅವರು ತೊಗೊಂಡು ಆಟ ಆಡ್ತಾಯಿದ್ರು ಈ ಥರ ನಮಗೂ ಮೆಮೊರೀಸ್ ಇರುತ್ತೆ ಅಲ್ವಾ ಈ ಥರ ಫೋನ್ ತೊಗೊಂಬಿಟ್ರೆ ನಮಗೆ ಅವಾಗ ಎಷ್ಟು ಖುಷಿ ಅಂದರೆ ಲೈಕ್ ಅದನ್ನು ತೊಗೊಂಡು ನಿಮಗೂ ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ಈ ಥರ ವಿಡಿಯೋ ಮಾಡ್ಕೋತಾ ಇದ್ದೆ ಚೆನ್ನಾಗಿತ್ತು ಸೊ ನಿಮಗೂ ಇದೆಲ್ಲ ನೆನಪಿದೆಯಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತು ಇದು ಲೇಸರ್ ಲೈಟ್ ನನಗೆ ಸಖತ್ ಇಷ್ಟ ಇವಾಗಲೂ ನಾನು ಹುಡುಕ್ತೀನಿ ಎಲ್ಲಾದರೂ ಹೋದರೆ ಲೇಸರ್ ಲೈಟ್ ಸಿಗುತ್ತಾ ಅಂತ ನಾನು ಎಷ್ಟು ಹಠ ಮಾಡ್ತಿದ್ದೆ ಅಂದರೆ ನಮ್ಮ ಅಪ್ಪಂಗೆ ಕೊಡಿಸು ಕೊಡ್ಸು ಅಂತ ನಮ್ಮಪ್ಪ ಎಷ್ಟು ಹಠ ಮಾಡಿದ್ರು ಕೊ ಇದೊಂದು ಕೊಡಿಸ್ತಾ ಇರಲಿಲ್ಲ ನನಗೆ ಯಾಕೆ ಅಂದರೆ ಅದು ಕಣ್ಣಿಗೆಲ್ಲ ಬಿಡ್ತೀರಾ ನೀವು ಕಣ್ಣಿಗೆ ಒಳ್ಳೇದಲ್ಲ ಅದು ಅಂತ ನಾನು ಎಷ್ಟು ಫೋರ್ಸ್ ಮಾಡಿದ್ರು ನಮ್ಮಪ್ಪ ನನಗೆ ಕೊಡಿಸ್ತಾ ಇರಲಿಲ್ಲ ಲೇಸರ್ ಲೈಟ್ನ ಸೊ ಇದು ಮಕ್ಕಳು ಅಲ್ಲೆಲ್ಲರೂ ಇಟ್ಕೊಂಡಿದ್ರು ನನಗೂ ಇಷ್ಟ ಆಯಿತು ನಾನು ತೊಗೊಂಡು ಸ್ವಲ್ಪ ಎಲ್ಲ ಲೇಸರ್ ಲೈಟ್ ಎಲ್ಲ ಬಿಟ್ಟು ಆಟಾಡಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೂ ಇನ್ನೂ ಮೆಮೊರೀಸ್ ಇದೆಯಾ ಈ ಥರ ಜಾತ್ರೆಯಲ್ಲೆಲ್ಲ ಹೋದಾಗ ಈ ಥರ ತೊಗೊಂಡು ಬಂದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಮನೆ ಹತ್ರ ಐಸ್ ಕ್ರೀಮ್ ಬಂದಿತ್ತು ಎಲ್ಲ ತೊಗೊಂಡಿದ್ವಿ ಅಮ್ಮ ಇಲ್ಲಿ ಈ ಥರ ಡಾಗ್ಸ್ಗೆ ಫೀಡ್ ಮಾಡ್ತಾ ಇದ್ದಾರೆ ಅವರು ಐಸ್ ಕ್ರೀಮ್ ತೊಗೊಂಡಿದ್ದು ಫಸ್ಟು ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ ನಾಯಿನ ಹತ್ರ ಕೂಡ ಸೇರಿಸ್ತಾ ಇರಲಿಲ್ಲ ಅಷ್ಟು ಎದ್ರುಕೊಳ್ಳೋರು ನಾಯಿನ ನೋಡಿದ ತಕ್ಷಣ ಈಗ ನಮ್ಮ ಮೇಲೆ ಬಂದಮೇಲೆ ಮನೆಗೆ ಅವರ ಥಾಟ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು ಸೊ ಎಲ್ಲ ನಾಯಿಗಳಿಗೂ ಇಷ್ಟಪಡ್ತಾರೆ ಈ ಥರ ನೋಡಿ ನಮ್ಮ ಜೂಜುಗೆ ಐಸ್ ಕ್ರೀಮ್ ಇಷ್ಟ ಇಲ್ವಾ ಇವಿಗೆ ಯಾರು ಕೊಡ್ತಾರೆ ಐಸ್ ಕ್ರೀಮು ಅಂತ ನಮ್ಮಮ್ಮ ನಮ್ಮಮ್ಮನ ಐಸ್ ಕ್ರೀಮೇ ಅವಕ್ಕೆಲ್ಲ ಕೊಡ್ತಾಯಿದ್ರು ಸೊ ಅಲ್ಲಿಂದ ನಾನು ಡ್ಯಾಡಿ ವಾಪಸ್ ಹೊರಟ್ವಿ ಶಿವಮೊಗ್ಗಕ್ಕೆ ಸಂಜೆ ಬೇರೆ ಆಗ್ತಾಯಿತ್ತಲ್ವ ದೀಪು ಜೂಸು ಎಲ್ಲ ಮನೆಯಲ್ಲೇ ಇದ್ದರು ಸೊ ಹೊರಟ್ವಿ ನಾವು ಇಲ್ಲೇ ನಮ್ಮ ತೋಟ ಕೂಡ ಬರುತ್ತೆ ನಾನು ಸಂಜೆ ಲೇಟ್ ಆಗಿತ್ತಲ್ಲ ಸೊ ತೋಟಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲಿ ನಾನು ಸಲ ಹೋದಾಗ ಕಂಪ್ಲೀಟಾಗಿ ನಮ್ಮ ತೋಟ ಎಲ್ಲ ಹೆಂಗಿದೆ ಅಂತ ನಿಮಗೆ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಸದ್ಯದರಲ್ಲೇ ಹೋಗ್ಬೋದು ನಾನು ಸೊ ಅದನ್ನು ಕೂಡ ನಿಮಗೆ ಕ್ಯಾಪ್ಚರ್ ಮಾಡಿ ತೊಗೊಂಡು ಬರ್ತೀನಿ ಸೊ ಇಲ್ಲಿಂದ ನಾವು ಹೊರಟ್ವಿ ಮನೆಗೆ ಶಿವಮೊಗ್ಗಕ್ಕೆ ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ನೀವು ನೋಡ್ಬೋದು ಈ ಥರ ಓಪನ್ ಮೈಂಡ್ಸ್ ಅಂತ ಎಷ್ಟು ದೊಡ್ಡ ಸ್ಕೂಲ್ ಆಗಿದೆ ಇಂಟರ್ನ್ಯಾಷನಲ್ ಸ್ಕೂಲ್ ಇದು ತುಂಬ ಚೆನ್ನಾಗಿದೆ ಸುಮಾರಷ್ಟು ಜನಕ್ಕೆ ಗೊತ್ತು ಅನಿಸುತ್ತೆ ಜ್ಞಾನದೀಪ ಸ್ಕೂಲ್ ಜಾವಳ್ಳಿಯಲ್ಲಿದೆಯಲ್ಲ ಅದ್ರ ಪಕ್ಕನೇ ಆಗಿದೆ ಇದು ಮತ್ತು ನಾನು ಬರ್ತಾ ಬಸ್ಸಿಗೆ ಬಂದಿದ್ದೆ ಹೋಗ್ತಾ ಡ್ಯಾಡಿ ಜೊತೆ ಬೈಕಲ್ಲೇ ಹೋಗ್ತಾ ಇದ್ದೀನಿ ಸುಮಾರು ಸುಮಾರು ದಿನವೇ ಆಗೋಗಿತ್ತು ನಾನು ಬೈಕಲ್ಲಿ ಬಂದೇ ಇರಲಿಲ್ಲ ಈ ಕಡೆ ಅದಕ್ಕೆ ಡ್ಯಾಡಿ ಹೆಂಗೋ ಶಿವಮೊಗ್ಗಕ್ಕೆ ಇದ್ದರಲ್ವಾ ಅವ್ರ ಜೊತೆಗೆ ನಾನು ಬೈಕಲ್ಲಿ ಬಂದೆ ನನಗೆ ಮನೆಗೆ ಬಿಟ್ಟು ಅವರು ಕೂಡ ಹೋದರು ಫೈನಲಿ ನಮ್ಮ ಮನೆಗೆ ಬಂದೆ ನಾನು ನಮ್ಮ ಜೂಝು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ದೀಪು ಬರೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ಅವರಿಗೆ ಆಫೀಸ್ ಇತ್ತಲ್ವ ವೀಕ್ ಡೇಸಲ್ಲಿ ಈ ಥರ ಹಬ್ಬ ಎಲ್ಲ ಬಂದಾಗ ರಜಾ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಆಫೀಸಿಗೆ ಹೋಗಿರ್ತಾರೆ ಅಲ್ವಾ ನಾನು ಒಬ್ಳೇ ಹೋಗಿ ಬರಬೇಕಾಗತ್ತೆ ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದಾಗ ಮತ್ತು ನೋಡಿ ನಮ್ಮ ಮನೆ ಹತ್ರ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆದರೆ ಈ ಥರ ವೆದರ್ ತುಂಬ ಚೆನ್ನಾಗಿರುತ್ತೆ ಕೂಲಾಗೆ ಸನ್ಸೆಟ್ ಎಲ್ಲ ಆಗ್ತಾ ಇರುತ್ತೆ ಮತ್ತು ನೈಟ್ ನಾನು ದೀಪು ಸುಮ್ಮನೆ ವಾಕಿಂಗ್ ಹೋಗ್ತಾ ಇದ್ವಿ ಅವತ್ತು ಹುಣ್ಣ್ಮೆ ಬೇರೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗೆ ಚಂದ್ರ ಕಾಣಿಸ್ ಸಖತ್ತು ಬ್ರೈಟಾಗೆ ಚಂದ್ರ ಕಾಣಿಸ್ತಾ ಇತ್ತು ಅವತ್ತು ಆಮೇಲೆ ಅಲ್ಲೇ ನಮ್ಮ ಮನೆ ಹತ್ರನೇ ಆಪೋಸಿಟಲ್ಲೇ ಇದು ಮಾಡ್ತಾಯಿದ್ರು ಹೋಳಿ ಹಬ್ಬ ಅಲ್ವಾ ಕಾಮಣ್ಣನ ಸುಡ್ತಾರೆ ಅಂತ ಏನೋ ಮಾಡ್ತಾರಲ್ಲ ಸೊ ಇಲ್ಲೆಲ್ಲ ಎಲ್ಲರೂ ಮನೆಯವರೆಲ್ಲ ಸೇರಿಬಿಟ್ಟು ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು ಈ ಥರ ಅಲ್ಲಿ ಊಟ ಕೂಡ ಅರೇಂಜ್ ಮಾಡಿದರು ನಮಗೆ ಗೊತ್ತಿರಲಿಲ್ಲ ಇದು ಹಿಂಗೆ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷ ಅಂತ ಸೊ ನಾವು ಎಲ್ಲ ಅಲ್ಲಿ ಗೊಂಬೆನೆಲ್ಲ ಅವರು ಇಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಸುಡ್ತಾರಲ್ವ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ ಒಂದು ನಮ್ಮನೆಯಿಂದ ಕಾಣಿಸ್ತಾ ಇತ್ತು ಏನಿಲ್ಲಿ ಇಷ್ಟೊಂದು ಜೋರಾಗಿ ಗಲಾಟೆ ಎಲ್ಲ ಮಾಡ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ ನಾನು ದೀಪು ಸುಮ್ಮನೆ ಹೋದ್ವಿ ಆವಾಗ ಈ ಥರ ಕಾಮಣನ್ನೆಲ್ಲ ಸುಟ್ಬಿಟ್ಟು ಈ ಥರ ಪಟಾಕಿ ಹೊಡಿತಾಯಿದ್ರು ಚೆನ್ನಾಗಿತ್ತು ಆವತ್ತಿನ ನೈಟು ತುಂಬಾ ಶಾರ್ಟ್ಸ್ನ ಹೊಡೆದ್ರು ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ನಾನು ಅಲ್ಲಿಂದ ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಬಂದೆ ನಾನು ನೋಡಿದ್ರೆಲ್ಲ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಮತ್ತೆ ನಾಳೆ ನಿಮ್ಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್